ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಮ್ಮನ್ನು ಸೌಭಾಗ್ಯಶಾಲಿಗಳನ್ನಾಗಿ ಮಾಡಲು ಬಂದಿದ್ದಾರೆ ಸೌಭಾಗ್ಯಶಾಲಿ ಅಂದರೆ ಅರ್ಥ ಸ್ವರ್ಗದ ಮಾಲೀಕರು ಎಲ್ಲರನ್ನ ತಮ್ಮ ಸಮಾನರನ್ನಾಗಿ ಮಾಡುವುದೇ ತಮ್ಮ ಕರ್ತವ್ಯವಾಗಿದೆ ಪ್ರಶ್ನೆ ಎಲ್ಲದಕ್ಕಿಂತ ನಂಬರ್ ಒನ್ ಸಮ್ಮೇಳನ ಯಾವುದಾಗಿದೆ ಮತ್ತು ಯಾವಾಗ ಆಗತ್ತೆ ಅದರಿಂದ ಆಗುವ ಪ್ರಾಪ್ತಿಗಳು ಏನು ಉತ್ತರ ಸಂಗಮ ಯುಗದಲ್ಲಿ ಆತ್ಮರ ಮತ್ತು ಪರಮಾತ್ಮನ ಮಿಲನವೇ ನಂಬರ್ ಒನ್ ಮೇಳವಾಗಿದೆ ಆತ್ಮ ಪರಮಾತ್ಮನ ಮಿಲನದ ಮೇಳವೇ ನಂಬರ್ ಒನ್ ಮೇಳವಾಗಿದೆ ಯಾವಾಗ ಈ ಸಮ್ಮೇಳನವಾಗುವುದು ಆಗ ಆತ್ಮರಿಗೆ ಪರಮಾತ್ಮನಿಂದ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿ ಸಿಗುವುದು ಇದಕ್ಕೆ ಸತ್ಯ ಸತ್ಯ ಕುಂಭಮೇಳವೆಂದು ಹೇಳಲಾಗುವುದು ಈ ಕುಂಭಮೇಳ ತುಂಬ ಸುಂದರವಾದ ಸಮ್ಮೇಳನವಾಗಿದೆ ಇದರ ನಂತರ ಮತ್ ಯಾವುದೇ ಸಮ್ಮೇಳನ ಯಜ್ಞ ತಪ್ಪ ಮುಂತಾದುವುಗಳು ಆಗುವುದಿಲ್ಲ ಎಲ್ಲವೂ ನಿಂತು ಹೋಗುವುದು ಗೀತೆ ಮಾತ ಓ ಮಾತ ನೀವೇ ಎಲ್ಲರ ಭಾಗ್ಯಾತ ಓಂ ಶಾಂತಿ ಮಕ್ಕಳು ಮಹಿಮೆಯ ಗೀತೆಯನ್ನು ಕೇಳಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಮಹಿಮೆ ಆಗುತ್ತಾ ಬಂದಿದೆ ಏನೆಲ್ಲ ಕಳೆದು ಹೋಗಿದೆ ಅನಂತರ ದರ ಮಹಿಮೆಯಾಗುವುದು ತಾವೂ ಭಾಗ್ಯವಿದಾತ ಆಗಿದ್ದೀರಾ ಎಂದು ಜಗದಂಬೆಯ ಮಹಿಮೆ ಮಾಡುತ್ತಾರೆ ಇದು ಭಕ್ತಿಯ ಮಹಿಮೆಯಾಗಿದೆ ತಾವು ಭಕ್ತಿಯ ಮಹಿಮೆ ಮಾಡುವುದಿಲ್ಲ ಏಕೆಂದರೆ ಸೌಭಾಗ್ಯವನ್ನು ಬರೆಯುವಂಥವರು ವಿದಾತ ಒಬ್ಬ ತಂದೆಯಾಗಿದ್ದಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಭಾಗ್ಯವಿದಾತ ಅಥವಾ ಸೌಭಾಗ್ಯವಿದಾತ ಒಬ್ಬ ತಂದೆಯಾಗಿದ್ದಾರೆ ಬೇರೆ ಯಾರೂ ಇಲ್ಲ ಇದನ್ನು ಈ ಸಮಯದಲ್ಲಿಯೇ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರು ಕೇವಲ ಭಕ್ತಿ ಮಾಡುತ್ತಾರೆ ಮಹಿಮೆ ಹಾಡುತ್ತಾರೆ ಈಗ ನಾವು ಭಕ್ತರಂತೂ ಅಲ್ಲ ಭಗವಂತನ ಮಕ್ಕಳಾಗಿದ್ದೇವೆ ತಂದೆ ಹೇಗೆ ಭಾಗ್ಯ ಮತ್ತು ಸೌಭಾಗ್ಯವನ್ನು ರೂಪಿಸುತ್ತಾರೆ ನಮ್ಮನ್ನು ಭಾಗ್ಯವಂತರನ್ನಾಗಿ ಅಥವಾ ಸೌಭಾಗ್ಯವಂತರನ್ನಾಗಿ ಶ್ರೀಮತದಂತೆ ಮಾಡುತ್ತಾರೆ ಎಂಬುದು ಪ್ರತಿಯೊಬ್ಬರ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಈ ಸಮಯದಲ್ಲಿ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಮಕ್ಕಳು ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ ಭಾಗ್ಯಶಾಲಿ ಅಥವಾ ಸೌಭಾಗ್ಯಶಾಲಿ ಅಥವಾ ಸೌಭಾಗ್ಯವಿದಾತ ಬಾಬಾ ಹೇಳ್ತಾರೆ ನೀವೇ ಆಗಿದ್ದೀರಾ ಏಕೆಂದರೆ ಮಾತಾಪಿತರ ಮಕ್ಕಳಾಗಿದ್ದೀರಾ ಪ್ರತಿಯೊಬ್ಬ ಮನುಷ್ಯರನ್ನ ಭಾಗ್ಯಶಾಲಿ ಸೌಭಾಗ್ಯಶಾಲಿಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ ಸೌಭಾಗ್ಯಶಾಲಿ ಅಂದ್ರೆ ಅರ್ಥ ಸ್ವರ್ಗದ ಮಾಲೀಕರಾಗುವುದು ಯಾರು ಹಂಡ್ರೆಡ್ ಪರ್ಸೆಂಟ್ ಭಾಗ್ಯಶಾಲಿಗಳಾಗಿದ್ದಾರೆ ಅವರು ಸ್ವರ್ಗದ ಮಾಲೀಕರಾಗುತ್ತಾರೆ ಅವರಲ್ಲಿಯೂ ಸಹ ಮತ್ತೆ ನಂಬರ್ ವಾರ್ ಇರುತ್ತಾರೆ ಸೂರ್ಯವಂಶದವರನ್ನೇ ಸೌಭಾಗ್ಯಶಾಲಿಗಳೆಂದು ಹೇಳಲಾಗುವುದು ತ್ರೇತಾದಲ್ಲಿ ಎರಡು ಕಲೆಗಳು ಕಡಿಮೆ ಆಗುತ್ತವೆ ಅಂದಾಗ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದಿಲ್ಲ ಅವರನ್ನು ಸೂರ್ಯವಂಶದವರೆಂದು ಸಹ ಹೇಳುವುದಿಲ್ಲ ನಾವು ಅಂಡ್ರೆಡ್ ಪರ್ಸೆಂಟ್ ಸೌಭಾಗ್ಯಶಾಲಿಗಳು ಆಗಬೇಕೆಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸೂರ್ಯವಂಶದಲ್ಲಿ ರಾಜಕುಮಾರ ರಾಜಕುಮಾರಿಯರಾಗಬೇಕು ಇದು ಈಶ್ವರೀಯ ಕಾಲೇಜ್ ಆಗಿದೆ ಅಲ್ವಾ ಈಶ್ವರ ವಿಶ್ವದ ರಚಯಿತ ಆಗಿದ್ದಾರೆ ಇದು ವಿಶ್ವದ ಮಾಲೀಕರಾಗುವಂತಹ ಕಾಲೇಜ್ ಆಗಿದೆ ಇಲ್ಲಿ ಈಶ್ವರ ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಓದಿಸುತ್ತಿದ್ದೇನೆ ಮಹಾರಾಜರಿಗೂ ಮಹಾರಾಜರನ್ನಾಗಿ ಮಾಡುತ್ತೇನೆ ಇದು ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಆಧಾರಿತವಾಗಿದೆ ಯಾರೆಷ್ಟು ಓದುತ್ತೀರಾ ಅನ್ಯರಿಗೆ ಓದಿಸುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ಮತ್ತೆ ಹಾಗೆಯೇ ಸೌಭಾಗ್ಯಶಾಲಿಗಳಾಗುತ್ತೀರಾ ತಾವು ಮಕ್ಕಳ ಕೆಲಸವೇ ಇದಾಗಿದೆ ಶಿವ ತಂದೆ ಕಲಿಸುವವರಾಗಿದ್ದಾರೆ ಬಾಕಿ ಎಲ್ಲರೂ ಬ್ರಹ್ಮ ಸರಸ್ವತಿ ಬ್ರಾಹ್ಮಣ ಮಕ್ಕಳೆಲ್ಲರೂ ಕಲಿಯುತ್ತಿದ್ದೀರಾ ನಾವು ಪುನಃ ದೇವತೆಗಳಾಗುತ್ತೇವೆ ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಭಾರತದ ಯಾವುದೇ ಧರ್ಮ ಇಲ್ಲ ದೇವತಾ ಧರ್ಮವನ್ನ ಯಾರೂ ಅರಿತುಕೊಂಡಿಲ್ಲ ಧರ್ಮವನ್ನ ತಿಳಿಯದೇ ಇರುವುದು ಅಂದರೆ ಅರ್ಥ ಅಧರ್ಮಿಕರು ಎಂದರ್ಥ ಧರ್ಮದಲ್ಲಿ ಶಕ್ತಿ ಇರುವುದು ದೇವಿ ದೇವತಾ ಧರ್ಮದವರು ಯಾವಾಗ ಸತ್ಯಯುಗದಲ್ಲಿ ಇದ್ದರೂ ಆಗ ತುಂಬಾ ಸುಖವಿತ್ತು ಈಗಂತೂ ಕಲಿಯುಗವಾಗಿದೆ ಪುರುಷಾರ್ಥ ಮಾಡಿ ಸತ್ಯಯುಗದಲ್ಲಿ ಬರಬೇಕಾಗಿದೆ ಜೀವನ್ ಮುಕ್ತರಾಗಬೇಕಾಗಿದೆ ಜೀವನ ಬಂಧನದ ತ್ಯಾಗ ಮಾಡಬೇಕಾಗಿದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಬೇಕಾಗಿದೆ ನೆನಪು ಎಂದಾದರೂ ಹೇಳಿ ಯೋಗ ಎಂದಾದರೂ ಹೇಳಿ ಒಂದೇ ಮಾತಾಗಿದೆ ಯೋಗವನ್ನೇ ಮಿಲನ ಎಂದು ಹೇಳಲಾಗುವುದು ನಿಮ್ಮ ಯೋಗ ಒಬ್ಬ ಶಿವ ತಂದೆಯ ಜೊತೆಯಲ್ಲಿ ಇದೆ ಶಿವ ತಂದೆಯ ಒಬ್ಬರ ವಿನಹ ಅನ್ಯ ಯಾರ ಜೊತೆಯಲ್ಲಿಯೂ ನಿಮ್ಮ ಮಿಲನವಿಲ್ಲ ಆದ್ದರಿಂದ ಆ ತಂದೆಯನ್ನೇ ನೆನಪು ಮಾಡಬೇಕು ಬಾಬಾ ತಾವು ಎಷ್ಟು ಮಧುರರಾಗಿದ್ದೀರಾ ಮನಸ್ಸಿನ ಸಂತುಷ್ಟತೆ ಇರಲಿಲ್ಲ ತಾವಂತೂ ಎಷ್ಟು ಕಮಾಲ್ ಮಾಡಿದ್ದೀರಾ ಬಾಬಾ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದೀರಾ ಯಾವುದೇ ಪರಿಸ್ಥಿತಿಯಲ್ಲಿ ತಂದೆಯ ನೆನಪು ಮಾಡಬೇಕು ಈ ರೀತಿ ತಂದೆಯ ಜೊತೆ ಮಾತನಾಡಬೇಕು ಮಿಲನ ಮಾಡಬೇಕು ತಂದೆಯನ್ನು ನೆನಪು ಮಾಡುತ್ತೀರಾ ಮಾತನಾಡುತ್ತೀರಾ ಅವರ ಜೊತೆ ಮಿಲನವಾಗುವುದು ಯಾವಾಗ ಪರಿಸ್ಥಿತಿಗಳು ಬರುತ್ತೆ ಆಗ ಹೇ ಭಗವಂತ ಇವರ ಆಯುಷನ್ನು ಹೆಚ್ಚಿಸಿ ಎಂದು ಹೇಳುತ್ತಾರೆ ನಾವಂತೂ ಬೇಡುತ್ತೇವೆ ಆದರೆ ಮಾಡುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಇದು ತಂದೆಯ ಜೊತೆ ಸಂಬಂಧ ಸಂಪರ್ಕ ಇದೆ ಎಂತಾಯಿತು ಅಲ್ವಾ ಈ ನೆನಪಿನ ಯಾತ್ರೆ ಒಂದೇ ಬಾರಿ ಆಗುವುದು ಅದನ್ನು ತಂದೆಯೇ ಬಂದು ಕಲಿಸುತ್ತಾರೆ ಮತ್ತೆಲ್ಲ ಮತದ ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ ಗುರುವಿನ ಹತ್ತಿರ ಹೋಗಿ ಕೃಪೆ ಮಾಡಿ ಕ್ಷಮೆ ಮಾಡಿ ಈ ಆಪತ್ತನ್ನು ದೂರ ಮಾಡಿ ಎಂದು ಕೇಳಿಕೊಳ್ಳುತ್ತಾರೆ ಈಗ ತಾವು ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೀರಾ ತಂದೆಯನ್ನು ನೆನಪು ಮಾಡಿ ತಂದೆಯಿಂದ ಕೇಳುತ್ತೀರಾ ಈ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡುವುದು ಎಂದು ಬಾಬರವರನ್ನು ಕೇಳಿದಾಗ ಬಾಬಾ ಹೇಳ್ತಾರೆ ಮಕ್ಕಳೇ ಇದು ಡ್ರಾಮಾನುಸಾರವಾಗಿ ಸುಖ ದುಃಖ ಆಗುವುದು ನಿಮ್ಮ ಸಂಬಂಧ ಇರುವುದೇ ತಂದೆಯ ಜೊತೆಗೆ ತಂದೆ ಹೇಳುತ್ತಾರೆ ಮಕ್ಕಳೇ ಇದು ನಿಮ್ಮ ಕರ್ಮ ಭೋಗವಾಗಿದೆ ಈಗ ನಾನು ನಿಮ್ಮ ಕರ್ಮಾತೀತ ಸ್ಥಿತಿಯನ್ನು ತಯಾರು ಮಾಡಲು ಬಂದಿದ್ದೇನೆ ಕರ್ಮ ಭೋಗವನ್ನಂತೂ ತಾವು ಅನುಭವಿಸಲೇಬೇಕಾಗಿದೆ ಈಗ ನಾನು ನಿಮಗೆ ಇಂತಹ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತೇನೆ ಪರಮಾತ್ಮನ ಜೊತೆ ಆತ್ಮಗಳ ಸಂಬಂಧವಾಗಿದೆ ಪರಮಾತ್ಮನೇ ಕುಳಿತು ಆತ್ಮರ ಜೊತೆ ವಾರ್ತಾಲಾಪ ಮಾಡುತ್ತಾರೆ ಪರಮ ಆತ್ಮ ಆತ್ಮರ ಜೊತೆ ವಾರ್ತಾಲಾಪ ಮಾಡುವುದು ಅಥವಾ ಆತ್ಮರು ತಂದೆಯ ಜೊತೆ ವಾರ್ತಾಲಾಪ ಮಾಡುವುದು ಇದು ಎಲ್ಲಾದರೂ ಕೇಳಿದೀರ ಅವರಂತೂ ಆತ್ಮರನ್ನಾಗಲಿ ಪರಮಾತ್ಮನನ್ನಾಗಲಿ ತಿಳಿದುಕೊಂಡಿಲ್ಲ ಕೇವಲ ಸುಳ್ಳು ಹೇಳುತ್ತಿರುತ್ತಾರೆ ಪರಮಾತ್ಮ ನಕ್ಷತ್ರವಾಗಿದ್ದಾರೆ ಅವರಲ್ಲಿ ಎಲ್ಲ ಅವಿನಾಶಿ ಪಾತ್ರ ಅಡಕವಾಗಿದೆ ಎಂಬುದನ್ನು ಮೊದಲು ಯಾರಿಂದಲಾದರೂ ಕೇಳಿದಿರ ಎಂದಾದರೂ ಇಂತಹ ಶಬ್ದಗಳನ್ನು ಕೇಳಿದೀರ ಮನುಷ್ಯರ ವಾರ್ತಾಲಾಪ ಪರಮಾತ್ಮನ ಜೊತೆ ಎಂದಿಗೂ ಆಗುವುದಿಲ್ಲ ಅವರಂತೂ ಕೇವಲ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಬ್ರಹ್ಮ ತತ್ವದ ಜೊತೆ ಏನನ್ನೂ ಮಾತನಾಡಲು ಸಾಧ್ಯವಿಲ್ಲ ಆತ್ಮರ ಜೊತೆ ವಾರ್ತಾಲಾಪ ಮಾಡಬಹುದು ಆಕಾಶದ ಜೊತೆ ಯಾರಾದರೂ ವಾರ್ತಾಲಾಪ ಮಾಡುತ್ತಾರ ಆತ್ಮರು ಮಹಾತತ್ವದಲ್ಲಿ ಇರುತ್ತಾರೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಬಗ್ಗೆ ಧಾಮದಲ್ಲಿ ವಾರ್ತಾಲಾಪ ಮಾಡುವುದಿಲ್ಲ ಅದಂತೂ ತತ್ವವಾಗಿದೆ ಪರಮಾತ್ಮನ ಜೊತೆ ಸಂಭಾಷಣೆ ನಡೆಯುತ್ತದೆ ಆತ್ಮವೇ ಮಾತನಾಡುತ್ತದೆ ಈ ಕರ್ಮೇಂದ್ರಿಯಗಳಿಂದ ಕೇಳುತ್ತದೆ ಆತ್ಮವಿಲ್ಲದೆ ಈ ಶರೀರ ಯಾವುದೇ ಕಾರ್ಯ ಮಾಡುವುದಿಲ್ಲ ಈ ಸಂಭಾಷಣೆ ಪರಮಾತ್ಮನ ಜೊತೆ ಒಂದು ಬಾರಿ ಆಗುವುದು ಇದರ ಮಹಿಮೆಯಾಗಿದೆ ಆತ್ಮರೂ ಪರಮಾತ್ಮನಿಂದ ಬಹಳ ಕಾಲಕ್ಕಾಗಿ ಅಗಲಿ ಹೋಗಿದ್ದರು ಈಗ ಇಬ್ಬರ ಮಿಲನವಾಗುತ್ತಿದೆ ಮತ್ತೆಂದಿಗೂ ಸಹ ಆಗುವುದಿಲ್ಲ ಕಲ್ಪದ ನಂತರವೇ ಆಗುವುದು ದೇವತೆಗಳ ಮಿಲನವೂ ಸಹ ತಂದೆಯ ಜೊತೆ ಆಗುವುದಿಲ್ಲ ಅವರಂತೂ ಎಂದಿಗೂ ನೆನಪೇ ಮಾಡುವುದಿಲ್ಲ ಈಗ ತಾವು ಅರಿತುಕೊಂಡಿದ್ದೀರಾ ನಾವು ಆತ್ಮರ ಸಂಬಂಧ ತಂದೆಯ ಜೊತೆಗಿದೆ ತಂದೆಗೆ ಏ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ ಈ ಸಮಯದಲ್ಲಿ ಬ್ರಹ್ಮರವರ ಶರೀರದಲ್ಲಿ ಯಾರು ಪ್ರವೇಶವಾಗಿದ್ದಾರೆ ಆ ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ತಾವಾತ್ಮರು ಮಾತನಾಡುತ್ತಿದ್ದೀರಾ ಆ ತಂದೆಗೆ ಶಾಂತಿಯನ್ನ ಕೊಡುವ ದಾತ ಎಂದು ಹೇಳುತ್ತಾರೆ ನಾವು ಪುನಃ ಶಾಂತಿಧಾಮದಲ್ಲಿ ಹೇಗೆ ಬರಬೇಕು ಎಂದು ಆತ್ಮರು ಕೇಳುತ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಸುಖ ಶಾಂತಿಯ ಆಸ್ತಿಯನ್ನ ಕೊಡಲು ಕಲ್ಪ ಕಲ್ಪವೂ ಬರಬೇಕಾಗುವುದು ಪತಿತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತೀರಾ ಆದ್ದರಿಂದ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ನನ್ನ ಬಳಿ ಬರಬೇಕಾಗಿದೆ ಆತ್ಮನಲ್ಲಿ ಪಾಪದ ಹೊರೆ ತುಂಬ ಇದೆ ಆತ್ಮವೇ ಅದನ್ನು ಅನುಭವಿಸಬೇಕಾಗುವುದು ಶರೀರವನ್ನು ಧಾರಣೆ ಮಾಡಿ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಆಗಲೇ ಆತ್ಮನಿಗೆ ಅನುಭವ ಆಗತ್ತೆ ಅಲ್ವಾ ಶರೀರಕ್ಕೆ ಪೆಟ್ಟು ಬಿದ್ದಾಗ ಆತ್ಮನಿಗೆ ದುಃಖ ಆಗತ್ತೆ ಅಲ್ವಾ ಪುಣ್ಯಾತ್ಮ ಪಾಪಾತ್ಮ ಎಂದು ಹೇಳಲಾಗುವುದು ಆದರೆ ನಾನು ಆತ್ಮನಾಗಿದ್ದೇನೆ ಎಂಬ ಜ್ಞಾನ ಮನುಷ್ಯರಲ್ಲಿ ಇಲ್ಲ ಸಂಬಂಧವೆಲ್ಲವೂ ಆತ್ಮರಿಗೆ ಆತ್ಮರ ಜೊತೆನೇ ಇರುತ್ತೆ ಆತ್ಮವೇ ಎಲ್ಲ ಆಟ ಆಡುತ್ತೆ ನನಗೆ ಏಳು ಜನ ಮಕ್ಕಳಿದ್ದಾರೆಂದು ಆತ್ಮ ಶರೀರದಲ್ಲಿದ್ದಾಗ ಹೇಳುತ್ತದೆ ಪರಮಪಿತ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಅವರೇ ತಂದೆ ಹೇಳುತ್ತಾರೆ ನಾನು ಈ ಶರೀರದಲ್ಲಿ ಬಂದಿದ್ದೇನೆ ನನಗೆ ಇಷ್ಟು ಜನ ಮಕ್ಕಳಿದ್ದಾರೆ ಇಷ್ಟೊಂದು ಮಕ್ಕಳಿಗೆ ತಾತನಾಗಿದ್ದೇನೆ ಅದನ್ನು ಲೆಕ್ಕ ಮಾಡಬಹುದು ಪರಮಪಿತ ಪರಮಾತ್ಮನೇ ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ಅಂದಾಗ ಬ್ರಹ್ಮ ಯಾರ ಮಗ ಆಗಿದ್ದಾರೆ ಶಿವ ತಂದೆಯ ಮಗ ಪರಮಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸುತ್ತಾರೆ ಇದು ಬುದ್ಧಿಯಲ್ಲಿ ಇರಬೇಕು ಬ್ರಹ್ಮ ರಚಯಿತ ಅಲ್ಲ ನಿರಾಕಾರ ಶಿವ ಪರಮಾತ್ಮನಿಗೆ ರಚಯಿತ ಎಂದು ಹೇಳುತ್ತಾರೆ ಅವರು ಬಂದು ಪ್ರಜಾಪಿತ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ಈ ಮಾತುಗಳನ್ನು ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆಯೇ ಆಸ್ತಿ ಕೊಡುತ್ತಾರೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಇದು ಸಹ ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಕುಳಿತುಕೊಳ್ಳುವುದಿಲ್ಲ ತಂದೆಯನ್ನು ನೆನಪು ಮಾಡಬೇಕು ಭಾರತದ ಪ್ರಾಚೀನ ಯೋಗ ಇದಾಗಿದೆ ಇದರಿಂದ ವಿಕರ್ಮಗಳು ವಿನಾಶವಾಗುವುದು ಮತ್ತು ಅಂತಿಮತಿ ಸೋಗತಿ ಆಗುವುದು ನೆನಪಿನಿಂದಲೇ ನಿರೋಗಿಗಳಾಗುತ್ತೀರಾ ಆಯಸ್ಸು ವೃದ್ಧಿಯಾಗುವುದು ಪುರುಷಾರ್ಥದಿಂದ ಪ್ರಾಲಬ್ಧ ಸಿಗುವುದು ಅವರು ಸತ್ಯಯುಗದ ಮಾಲೀಕರು ಹೇಗಾದರೂ ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಮಹಿಮೆ ಮಾಡುತ್ತಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ಎಷ್ಟು ಪೂಜೆ ಮಾಡುತ್ತಾರೆ ಯಾತ್ರೆ ಮಾಡುತ್ತಾರೆ ಆದರೆ ಇಲ್ಲಂತೂ ಸಂಪೂರ್ಣ ಶಾಂತಿ ಇದೆ ಬಲೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಆದರೆ ಇದಂತೂ ಸೆಕೆಂಡಿನ ಮಾತು ಎಂದು ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡುವುದರಿಂದ ಆಸ್ತಿ ನಿಮ್ಮದಾಗುವುದು ಮನ್ಮನಾಭವ ಮಧ್ಯಾಜಿ ಭವ ಬಕಿ ಎಲ್ಲ ವಿಸ್ತಾರವಾಗಿ ತಿಳಿದುಕೊಳ್ಳುವಂತಹ ಜ್ಞಾನವಾಗಿದೆ ಅವರು ಸಹ ಎಷ್ಟೊಂದು ಸಮಯದಿಂದ ತಿಳಿಸುತ್ತಿರುತ್ತಾರೆ ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ ಸರ್ವಧರ್ಮ ಸಮ್ಮೇಳನಗಳನ್ನು ಮಾಡುತ್ತಾರೆ ಯೋಗದ ಸಮ್ಮೇಳನಗಳನ್ನು ಮಾಡುತ್ತಾರೆ ಆದರೆ ಎಲ್ಲವೂ ವ್ಯರ್ಥ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಯಾವಾಗ ಪರಮಾತ್ಮ ಮತ್ತು ಆತ್ಮರ ಮಿಲನವಾಗುವುದು ಆಗ ಆತ್ಮರಿಗೆ ಪರಮಾತ್ಮನಿಂದ ಮುಕ್ತಿ ಸಿಗುವುದು ಅದಕ್ಕಾಗಿ ಗಾಯನವಿದೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಹಗಲಿ ಹೋಗಿದ್ದರೆಂದು ಯಾವಾಗ ಸದ್ಗುರು ಸಿಕ್ಕಿದರೂ ಆಗ ಸುಂದರ ಮೇಳವಾಯಿತು ತಂದೆಯೇ ಬಂದು ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಎಲ್ಲದಕ್ಕಿಂತ ನಂಬರ್ ಒನ್ ಸಮ್ಮೇಳನ ಇದಾಗಿದೆ ಇದಕ್ಕೆ ಕುಂಭ ಮೇಳವೆಂದು ಹೇಳುತ್ತಾರೆ ಸಂಗಮಕ್ಕೆ ಕುಂಭ ಎಂದು ಹೇಳಲಾಗುವುದು ಈ ಸಂಗಮದ ಮೇಳ ಫಸ್ಟ್ ಕ್ಲಾಸ್ ಸಮ್ಮೇಳನವಾಗಿದೆ ಆಗಲೇ ಆತ್ಮರ ಜೊತೆ ಪರಮಾತ್ಮ ಬಂದು ಮೇಲನ ಮಾಡುತ್ತಾರೆ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಸಿಗುವುದು ಇದರ ನಂತರ ಮತ್ಯಾವುದೇ ಸಮ್ಮೇಳನಗಳಾಗಲಿ ಯಜ್ಞ ತಪಗಳಾಗಲಿ ಆಗುವುದಿಲ್ಲ ಎಲ್ಲವೂ ನಿಂತು ಹೋಗುವುದು ಪರಮಾತ್ಮ ಮತ್ತು ಆತ್ಮರ ಸಮ್ಮೇಳನವು ಎಂತಹ ನಂಬರ್ ಒನ್ ಆಗಿದೆ ಆತ್ಮ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಜೀವಾತ್ಮ ಆಗುವುದು ತಂದೆ ಹೇಳ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡದಿದ್ದರೆ ನನ್ನ ಪರಿಚಯವನ್ನ ನಾನು ಹೇಗೆ ಕೊಡಲಿ ಮತ್ತು ತ್ರಿಕಾಲದರ್ಶಿ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಹೇಗೆ ಮಾಡಲಿ ನಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೇವೆಂದು ನೀವು ಹೇಳುತ್ತೀರಾ ಆದರೆ ಮನುಷ್ಯರು ಅರಿತುಕೊಂಡಿಲ್ಲ ವಿಷ್ಣುವಿನ ಜೊತೆ ಕೃಷ್ಣನಿಗೂ ಸಹ ಚಕ್ರ ಕೊಟ್ಟಿದ್ದಾರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಇಲ್ಲವೆಂದರೆ ಚಕ್ರದ ಮಾತೆ ಇರುವುದಿಲ್ಲ ತಂದೆ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಕುಳಿತು ತಿಳಿಸುತ್ತಾರೆ ಈ ಸಮ್ಮೇಳನ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಮತ್ತೆಲ್ಲ ಏನೆಲ್ಲ ಸಮ್ಮೇಳನಗಳನ್ನು ಮಾಡುತ್ತಾರೆ ಅದು ಸಮಯ ವ್ಯರ್ಥ ಮಾಡುವುದಾಗಿದೆ ಎಲ್ಲದಕ್ಕಿಂತ ಒಳ್ಳೆಯ ಸಮ್ಮೇಳನ ಪರಮಾತ್ಮ ಮತ್ತು ಆತ್ಮರದಾಗಿದೆ ಜೀವಾತ್ಮ ಪರಮಾತ್ಮನನ್ನ ನೆನಪು ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಶರೀರದಲ್ಲಿಯೇ ಬರುತ್ತಾರೆ ಅಲ್ವಾ ಇಲ್ಲವೆಂದರೆ ಹೇಗೆ ಮಾತನಾಡುವುದು ಈ ಸಮ್ಮೇಳನ ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಪರಂಪಿತ ಪರಮಾತ್ಮ ತಂದೆ ಬಂದು ಸರ್ವರಿಗೆ ಸದ್ಗತಿ ಕೊಡುತ್ತಾರೆ ಪತಿತ ಆತ್ಮರ ಜೊತೆ ಅವಶ್ಯವಾಗಿ ಪತಿತ ಪಾವನ ತಂದೆಯ ಸಮ್ಮೇಳನ ಆಗುವುದು ಆಗಲೇ ಅವರು ಪಾವನರನ್ನಾಗಿ ಮಾಡುತ್ತಾರೆ ತುಂಬ ಸಹಜ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಪರಮಾತ್ಮನ ಜೊತೆ ಆತ್ಮರ ಯೋಗ ಅತ್ಯುತ್ತಮ ಯೋಗವಾಗಿದೆ ಅದು ಸಹ ಪರಮಾತ್ಮನೇ ಸ್ವಯಂ ಬಂದು ಕಲಿಸುತ್ತಾರೆ ತಂದೆ ಹೇಳ್ತಾರೆ ನನ್ನೊಬ್ಬರನ್ನ ನೆನಪು ಮಾಡಿರಿ ಏ ಜೀವಾತ್ಮರೇ ನಾನು ಪಾರಲೌಕಿಕ ತಂದೆಯ ಜೊತೆ ಯೋಗ ಜೋಡಿಸಿರಿ ಆಗ ನಿಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ ಎಲ್ಲ ಆತ್ಮರು ಪರಮಾತ್ಮನನ್ನು ಸೇರುತ್ತಾರೆ ಅಂದಾಗ ಅವಶ್ಯವಾಗಿ ಪರಮಾತ್ಮ ಬಂದು ಆಸ್ತಿ ಕೊಡುತ್ತಾರೆ ಸರ್ವರ ಸದ್ಗತಿ ದಾತ ಆ ತಂದೆಯಾಗಿದ್ದಾರೆ ಇಂತಹ ಮಾತುಗಳನ್ನು ಮತ್ಯಾರೂ ತಿಳಿಸುವುದಿಲ್ಲ ಎಲ್ಲ ಆತ್ಮರು ಪರಮಾತ್ಮನನ್ನ ಮಿಲನ ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ತಂದೆ ಆಸ್ತಿ ಕೊಡುತ್ತಾರೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಇಂತಹ ಮಾತುಗಳನ್ನು ಮತ್ಯಾರೂ ಹೇಳುವುದಿಲ್ಲ ತಾವು ತಿಳಿಸಿದಾಗ ಇಂತಹ ಮಾತುಗಳನ್ನು ಯಾರಿಂದಲೂ ನಾವು ಕೇಳಿರಲಿಲ್ಲ ಎಂದು ಹೇಳುತ್ತಾರೆ ನೀವಂತೂ ತುಂಬ ಚೆನ್ನಾಗಿ ತಿಳಿಸುತ್ತೀರಾ ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ ಆದರೆ ಶಾಸ್ತ್ರಗಳಲ್ಲಿ ಈ ಮಾತುಗಳು ಇಲ್ಲಿಂದ ಬರಬೇಕು ತಂದೆ ಸೆಕೆಂಡಿನಲ್ಲಿ ಮುಕ್ತಿ ಎಂದು ತಿಳಿಸುತ್ತಾರೆ ಶಾಸ್ತ್ರಗಳಿಂದ ಏನು ಕಲಿಯುತ್ತೀರಾ ತಂದೆ ಕಾಲರ ಕಾಲ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ ಅವಶ್ಯವಾಗಿ ಬರುತ್ತಾರೆ ಆಗಲೇ ಪಾವನರನ್ನಾಗಿ ಮಾಡಿ ಕರೆದೊಯ್ಯುತ್ತಾರೆ ತಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಪಾವನರೇ ಇರುತ್ತಾರೆ ಪಾವನರನ್ನಾಗಿ ಮಾಡಲು ತಂದೆ ಸಂಗಮದಲ್ಲಿಯೇ ಬರಬೇಕು ಈಗ ತಾವು ಮಕ್ಕಳು ತಿಳಿದಿದ್ದೀರಾ ಇದು ಕಲ್ಪದ ಸಂಗಮವಾಗಿದೆ ತಂದೆ ಹೇಳುತ್ತಾರೆ ನನ್ನ ಜೊತೆ ನಿಮ್ಮೆಲ್ಲರ ಸಂಬಂಧವನ್ನು ಜೋಡಿಸಿರಿ ನಾನು ಸಾಧಾರಣ ಬ್ರಹ್ಮಾರವರ ಶರೀರದಲ್ಲಿ ಪ್ರವೇಶಿಸುತ್ತೇನೆ ಈ ದಾದಾರವರು ಬ್ರಹ್ಮ ಆಗಿರಲಿಲ್ಲ ಯಾವಾಗ ಶಿವ ತಂದೆ ಪ್ರವೇಶ ಮಾಡಿದ್ರು ಆಮೇಲೆ ಅವರು ಬ್ರಹ್ಮ ಆದರು ಮೂಲತಃ ಬ್ರಾಹ್ಮಣ ಆಗಿದ್ದರು ಆದರೆ ಅದನ್ನು ಬಿಟ್ಟರು ಈಗ ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸಬೇಕಾದರೆ ಅವಶ್ಯವಾಗಿ ಬ್ರಹ್ಮ ಬೇಕು ತಂದೆ ಹೇಳ್ತಾರೆ ನಾನು ಈ ಬ್ರಹ್ಮರವರ ಶರೀರದಲ್ಲಿ ಬರುತ್ತೇನೆ ನಂಬರ್ ಒನ್ ಪಾವನರೇ ನಂಬರ್ ಒನ್ ಪತಿತರಾಗಿದ್ದಾರೆ ಅವರೇ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಂಡಿರುವುದರಿಂದ ಅವರೇ ಪಾವನರಾಗುತ್ತಾರೆ ನಂತರ ಫರಿಷ್ಠೆಯಾಗುತ್ತಾರೆ ಬ್ರಾಹ್ಮಣರೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತಾರೆ ಯಾರದ್ದು ಜಾಸ್ತಿ ಪುರುಷಾರ್ಥ ನಡೆಯುವುದು ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಾವೆಲ್ಲರೂ ಕಲ್ಯಾಣಕಾರಿಗಳಾಗಿದ್ದೀರಾ ಕೇವಲ ಒಬ್ಬ ತಂದೆಯೇ ಎಲ್ಲರ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ ಜೊತೆಗೆ ಈಶ್ವರೀಯ ಸೇವಾದಾರಿಗಳು ಅನೇಕರು ಬೇಕಾಗುವುದು ತಾವು ಪರಂಪಿತ ಪರಮಾತ್ಮನ ಸೇವೆಯಲ್ಲಿ ಎದ್ದೀರಾ ಈ ಅಕ್ಷರ ತುಂಬ ಚೆನ್ನಾಗಿದೆ ಬಲೆ ಅವರು ಸ್ವರ್ಗದಲ್ಲಿ ಹೋಗುವುದಿಲ್ಲ ಹಾಡ್ತಾರೆ ಅಲ್ವಾ ಸ್ಥಾಪನಾ ಕರ್ತ ಗಾಡ್ ಫಾದರ್ ಎಂದು ಮನುಷ್ಯ ಮಾತ್ರರು ಮುಸಲ್ಮಾನರು ಸಹ ಸ್ವರ್ಗಕ್ಕೆ ಬಹಿಷ್ಠ ಎಂದು ಹೇಳುತ್ತಾರೆ ಆದರೆ ಅವರು ಸ್ವರ್ಗದಲ್ಲಿ ಬರುವುದಿಲ್ಲ ಇದಂತೂ ಬುದ್ಧಿಯ ಮಾತಾಗಿದೆ ಭಾರತ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ತಂದೆಯ ವಿನಃ ಸ್ವರ್ಗವನ್ನು ಮತ್ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ನರಕದ ಅಂತ್ಯ ಬಂದಾಗ ತಂದೆ ಬಂದು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆ ನರಕದಲ್ಲಿಯೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರಬೇಕಾಗುವುದು ತಾವೀಗ ನರಕ ಮತ್ತು ಸ್ವರ್ಗದ ಮಧ್ಯದಲ್ಲಿ ಕೊಳುತ್ತಿದ್ದೀರಾ ಮತ್ತೆಲ್ಲರೂ ನರಕದಲ್ಲಿದ್ದಾರೆ ಕೇವಲ ತಾವು ಮಕ್ಕಳು ತಮ್ಮ ಪುರುಷಾರ್ಥದಿಂದ ಸ್ವರ್ಗದಲ್ಲಿ ಹೋಗುತ್ತೀರಾ ಆದ್ದರಿಂದ ತಮಗೆ ತುಂಬ ಖುಷಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಒಬ್ಬ ತಂದೆಯ ಜೊತೆ ಸತ್ಯ ಸಂಬಂಧ ಇಟ್ಟುಕೊಳ್ಳಬೇಕು ತಂದೆಯ ಜೊತೆ ಹೃದಯದ ವಾರ್ತಾಲಾಪ ಮಾಡಬೇಕು ತಂದೆಯ ಸನ್ಮುಖದಲ್ಲಿಯೇ ತಮ್ಮ ಮಾತನ್ನು ಇಡಬೇಕು ಯಾವುದೇ ದೇಹದಾರಿಗಳ ಸನ್ಮುಖದಲ್ಲಿ ಅಲ್ಲಾಂದರೆ ಯಾರಿಗೇನು ಹೇಳ್ಕೊಳ್ಬಾರ್ದು ಒಬ್ಬ ತಂದೆಗೆ ಹೇಳ್ಕೊಳ್ಬೇಕೇನೋ ಮನಸ್ಸಿನ ಮಾತಿದ್ದರೂ ಸಹ ಎರಡನೇ ಪಾಯಿಂಟು ಈಶ್ವರೀಯ ಸೇವಾದಾರಿಗಳಾಗಿ ಎಲ್ಲರಿಗೂ ಸ್ವರ್ಗದಲ್ಲಿ ಹೋಗುವ ಮಾರ್ಗ ತೋರಿಸಬೇಕು ಎಲ್ಲರ ಕಲ್ಯಾಣಕಾರಿ ಆಗಬೇಕಾಗಿದೆ ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಸುಖ ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ಅತೀಂದ್ರಿಯ ಸುಖದ ಅಧಿಕಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಅತೀಂದ್ರಿಯ ಸುಖದ ಅಧಿಕಾರಿಗಳಾಗಿದ್ದಾರೆ ಅವರು ಸದಾ ತಂದೆಯ ಜೊತೆ ಸುಖದ ಉಯ್ಯಾಲೆಯಲ್ಲಿ ತೂಗುತ್ತಾರೆ ಇಂತಹ ವ್ಯಕ್ತಿ ನನಗೆ ತುಂಬ ದುಃಖ ಕೊಟ್ಟರೆಂದು ಅವರಿಗೆ ಎಂದೂ ಸಂಕಲ್ಪದಲ್ಲಿಯೂ ಬರಲು ಸಾಧ್ಯವಿಲ್ಲ ಅವರ ಭರವಸೆಯಾಗಿದೆ ದುಃಖವನ್ನು ಕೊಡಬಾರದು ಮತ್ತು ದುಃಖ ಪಡೆದುಕೊಳ್ಳಬಾರದು ಒಂದು ವೇಳೆ ಯಾರಾದರೂ ಬಲವಂತವಾಗಿ ದುಃಖ ಕೊಟ್ಟರೂ ಸಹ ಅದನ್ನು ಧಾರಣೆ ಮಾಡಿಕೊಳ್ಳಬಾರದು ಬ್ರಾಹ್ಮಣ ಆತ್ಮ ಎಂದರೆ ಸದಾ ಸುಖಿ ಬ್ರಾಹ್ಮಣರ ಕರ್ತವ್ಯವಾಗಿದೆ ಸುಖ ಕೊಡುವುದು ಸುಖವನ್ನು ಪಡೆಯುವುದು ಅವರು ಸದಾ ಸುಖಮಯ ಸಂಸಾರದಲ್ಲಿರುವ ಸುಖ ಸ್ವರೂಪ ಆತ್ಮರಾಗಿದ್ದಾರೆ ಸ್ಲೋಗನ್ ನಮ್ರರಾಗಿದ್ದಾಗ ಬೇರೆ ಎಲ್ಲ ಜನರು ನಮನ ಮಾಡುತ್ತಾ ಸಹಯೋಗ ಕೊಡುತ್ತಾರೆ ಓಂ ಶಾಂತಿ